ಭೀಮ ಬಗ್ಗೆ ನನಗೆ ಸಿಕ್ಕಂತ ಟ್ರೆಕ್ ಬಗ್ಗೆ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ. ಸ್ಪೆಷಲಿ ಇವತ್ತಿನ ತೊಂದರೆ ಇಲ್ಲ, ಇವತ್ತಿನ ಎಲ್ಲ ಯಂಗ್ಸ್ಟರ್ಸ್ ಏನು ಹಾಳಾಗಿದ್ದಾರೆ ಅವ್ರಿಗೊಂದು ಮಾಹಿತಿ ಇದೆ ಅನ್ನೋ ವಿಷಯ ಕಾಂಪ್ಲಿಮೆಂಟ್ಸ್. ಥ್ರೆಟ್ನಿಂಗ್ ಕಾಲ್ಸ್ ಇನ್ಮೇಲೆ ಶುರುವಾಗುತ್ತೆ ಸರ್, ಯಾಕೆಂದರೆ ಈಗ ಇನ್ನೊಂದಷ್ಟು ಈ ಮಕ್ಕಳು, ಇವತ್ತೊಂದು ಪೋಸ್ಟ್ ಮಾಡಿದ್ದೀನಿ, 7ನೇ ಕ್ಲಾಸ್ ಮಗು ಹಾಕಿದ್ದೀನಿ, ಮತ್ತು ಕೆಲವು ಪೆಡ್ಲರ್ಗಳ ನಂಬರ್ಗಳು ತೊಗೊಂಡಿದ್ದೀನಿ. ಹಾಗಾಗಿ ಅವ್ರಿಗೆಲ್ಲ ವಿಷಯ ಮುಟ್ಟಿದೆ. ಎನಿ ಟೈಮ್ ಥ್ರೆಟ್ ಕಾಲ್ ಬರಬಹುದು, ಬಂದರೆ ತೊಂದರೆ ಇಲ್ಲ. ನಾನು ಯಾರೋ ಮೊನ್ನೆ ಅಂದೆ ಥ್ರೆಟ್ಟು ಮಾಡೋರಿಗೆ ಥ್ರೆಟ್ ನಾನು. ಸೊ ಹಾಗಾಗಿ ಬರಲಿ, ಯಾರು ಬರ್ತಾರೋ ಬರಲಿ, ನಾನು ಕಾಯ್ತಾ ಇದ್ದೀನಿ ಸರ್. ಬರುತ್ತೆ, 100% ಬರುತ್ತೆ. ಯಾಕಂದರೆ ಒಂದಷ್ಟು ಒಳ್ಳೊಳ್ಳೆ ಮಾಹಿತಿಗಳನ್ನು ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ಮತ್ತು ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಈಗಾಗಿರೋ ನಿನ್ನೆ ರಾತ್ರಿ ಒಂದು ಒಬ್ಬ ಪೆಡ್ಲರ್ ಬಗ್ಗೆ ಮಾತಾಡಿ ಬಿಟ್ಟಿದ್ದೀನಿ. ಇವತ್ತು ಒಂದು 7ನೇ ಕ್ಲಾಸು ಮಗು ಮನೆಯಲ್ಲಿ ಗಲಾಟೆ ಮಾಡಿ ತಾಯಿಗೆ ಗೊತ್ತಿಲ್ದಿರ ದುಡ್ಡನ್ನ ಕದ್ದು 7ನೇ ಕ್ಲಾಸ್ಗೆ ಸೇದಕ್ಕೆ ಹೋಗಿ ಇವತ್ತು 2 ವರ್ಷ ಸೇರಿದೆ ಅದು. ಇವತ್ತು ಪಾಪ ಅದು ರಿಹ್ಯಾಬ್ ಸೆಂಟ್ರಲ್ಲಿದೆ. ಇದೊಂದು ದೊಡ್ಡ ಮಾಫಿಯಾ ಆಗಿ ಇಡೀ ಬೆಂಗಳೂರಿನಲ್ಲಿ ವ್ಯಾಪಿಸ್ಕೊಂಡು ನಿನ್ನೆ ತಾನೇ ಇನ್ನೊಂದು ಹೆಣ್ಣು ಹುಡುಗಿನ ಮಾತಾಡಿಸ್ದೆ. ತುಂಬ ನೋವಿನ ಸಂಗತಿ ಏನು ಅಂದರೆ ಈ ಯಶಸ್ಸಿನ ಮಧ್ಯೆ ಆ ಹುಡುಗಿ ನನ್ನ ಮಗಳ ವಯಸ್ಸು, HIV ಪಾಸಿಟಿವ್ ಆ ಹುಡುಗಿಗೆ. ಅವ್ರು ನಿಜವಾಗ್ಲೂ ನನಗೆ ಕೋಪ ಬಂತು, ಭೀಮ ಆಗಲೇಬೇಕು, ಭೀಮ ಆಗದೆ ಅವರು ಸರಿ ಹೋಗಲ್ಲ ಅಂದರೆ ವ್ಯವಸ್ಥೆ ಕೈ ತೊಗೊಳ್ದೇ ಇದ್ದಾಗ ಯಾರೋ ನನ್ನಂಥವ್ರು ನಿಮ್ಮಂಥವ್ರು ಒಬ್ಬರು ನಿಂತ್ಕೊಂಡು ಭೀಮ ಆಗೋ ಟೈಮ್ ಹತ್ತಿರಕ್ಕೆ ಬಂದ್ಬಿಟ್ಟಿದೆ ಅಂತ ನಾನು ಆ ಹುಡುಗಿನ ಕೇಳಿದೆ ಯಾಕಮ್ಮ ಇದು ಹೆಂಗಾಯ್ತಪ್ಪ ನಿಮಗೆ ಅಂತ. ಆ ಹುಡುಗಿ ಒಂದೇ ಹೇಳ್ತು, ಸರ್ ನಮಗೆ ಸಿರಿಂಜು ನೀಡ್ಲುಗಳು ತುಂಬ ಸಿಗದೇ ಇದ್ದಾಗ ಹಂಚ್ಕೋತೀವಿ ಸರ್, ಒಂದೇ ನೀಡ್ಲಿನ, ಆ ಒಂದೇ ನೀಡ್ಲಿಂದ ಬಂದಿದೆ, ಐ ಆಮ್ ಪಾಸಿಟಿವ್ ಅಂತು. ನೀವು ನಂಬಲ್ಲ, ದೇವ್ರ ಥರ ಇದೆ ನೋಡೋದಕ್ಕೆ ಆ ಹೆಣ್ಣು ಮಗು. ಲಿಟ್ರಲ್ಲಾಗಿ ಹತ್ತು ಬಿಟ್ಟು ನೆನೆಯಿಂದ ಡಿಸ್ಟರ್ಬ್ ಆಗಿದ್ದೀನಿ ನಾನು. ಇದು ನೋಡಿದಾಗ ತುಂಬ ಕೋಪ ಬರುತ್ತೆ. ಸೊ ಹಂಗಾಗಿ ಇದರಿಂದ ಯಾರ್ಯಾರಿದ್ದಾರೆ, ಎಲ್ಲೆಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಅವರೆಲ್ಲರ ಮಾಹಿತಿ ನನಗಿದೆ. ಮತ್ತೊಮ್ಮೆ ನಾನು ನಿಮ್ಮ ಕೈ ಜೋಡಿಸಿ ಕೇಳ್ಕೋತೀನಿ, ನೀವೆಲ್ಲ ಸಾಥ್ ಕೊಡದೆ ಹೋದರೆ ಸಿನಿಮಾ ಆಯಿತು, ಸಿನಿಮಾ ಹಿಟ್ಟಾಯಿತು, ದುಡ್ಡು ಬರುತ್ತೆ, ಬಟ್ ನೆಮ್ಮದಿ ಬರಲ್ಲ. ಯಾಕಂದರೆ ನಾವೆಲ್ಲ ಹೋರಾಡದೇ ಇದ್ರೆ ನೆಮ್ಮದಿ ಬರಲ್ಲ. ಯಾರ್ಯಾರು ದೊಡ್ಡ ದೊಡ್ಡ ಮಹಾಶಯರಿದ್ರು ಅವರು ಇನ್ವಾಲ್ವ್ ಆಗಿದ್ದಾರೆ, ಯಾರು ಏನಕ್ಕೆ ಮಾಡಿಸ್ತಾ ಇದ್ದಾರೆ. ಈ ಟೈಡಲ್ ಅನ್ನೋ ಒಂದು ಮಾತ್ರೆ ಇವತ್ತು ಬೆಂಗಳೂರಿಗೆ ಎಲ್ಲೆಲ್ಲಿಂದ ಬರ್ತಾ ಇದೆ ನೀವು ನಂಬೋದಿಲ್ಲ. ಮೊನ್ನೆ ಮಲ್ಲೇಶ್ವರಮಲ್ಲಿ ಒಂದು ಆರ್ಟಿಕಲ್ ಓದ್ದೆ, KC ಜನರಲ್ ಹಾಸ್ಪಿಟ್ಲಲ್ಲಿ ಸ್ಟೂಡೆಂಟ್ಸ್ಗೆ HIV ಆಗಿರೋದು. ನಾಳೆ ದಿವಸ ನಮ್ಮ ಮಕ್ಕಳು, ನಿಮ್ಮ ಮಕ್ಕಳು, ಯಾರ ಮಕ್ಕಳು ಬೇಕಾದರೂ HIV ಪಾಸಿಟಿವ್ ಆಗ್ಬೋದು. ಯಾರು ಎಲ್ಲಿ ಈ ವ್ಯಸನಕ್ಕೆ ತುತ್ತಾಗ್ತಾಯಿದ್ದಾರೆ ಅಂತ ಗೊತ್ತಿಲ್ಲ. ಒಂದು ದಿನ ಹಿಂಗೆ ಗಾಂಜಾ ಗಿಡವಾಗಿ ಬೆಳೆದಿದ್ದು ಇವತ್ತು ಎಮ್ಮರವಾಗಿ ನಿಂತುಬಿಟ್ಟಿದೆ. ಅದನ್ನು ನಾಶ ಮಾಡೋಕ್ಕೆ ಆಗ್ತಿಲ್ಲ, ನನಗೆ ಗೊತ್ತು. ಯಾಕೆ ಆಗ್ತಿಲ್ಲ ಅನ್ನೋದು ನನಗೆ ಗೊತ್ತು. ಇದಕ್ಕೆ ಥ್ರೆಟ್ಗಳು ಬರ್ತಾವೆ ನನಗೆ, 100% ಬರುತ್ತೆ ಥ್ರೆಟ್ಟು. ಆಲ್ಮೋಸ್ಟ್ ಎಲ್ಲ ಹೇಳ್ತಾ ಇದ್ದಾರೆ ಒಬ್ಬೊಬ್ಬರೇ ಓಡಾಡಬೇಡಿ ಅಂತ ಹೇಳಿದ್ದಾರೆ. ನಾನು ಆಲ್ಮೋಸ್ಟ್ ಒಬ್ಬೊಬ್ಬರೇ ಓಡಾಡೋದೇ ಜಾಸ್ತಿ ಯಾವಾಗ್ಲೂ. ಆದರೆ ಈ ಟೈಟಲ್ ಅನ್ನೋ ಒಂದು ಮಾತ್ರೆ ಎಲ್ಲ ಮಕ್ಕಳಿಗೂ HIV ತರ್ತಾ ಇದೆ. ನೀವು ನಂಬೋದಿಲ್ಲ, ನಾನು ನಿನ್ನೆಯಿಂದ ಆ ವಿಡಿಯೋ ಕೂಡ ಹಾಕ್ತೀನಿ. ಇವತ್ತು ಹಾಕ್ಬೇಕಾಗಿತ್ತು, ಬೇಡ ಅದನ್ನು ತುಂಬ ಹೇಳಿ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಸುಮ್ಮನೆ ಅದೇ. ಬಟ್ ಆದರೂ ತಡಿಯೋಕೆ ಆಗ್ತಾಯಿಲ್ಲ. ಇಡೀ ಬೆಂಗಳೂರಲ್ಲಿ ಒಂದು 20-25% ಮಕ್ಕಳು HIV ತುತ್ತಾಗ್ತಾರೆ. ನಾನು ನಿನ್ನೆ ಒಂದು ಮಾಧ್ಯಮದ ಇಂಟರ್ವ್ಯೂನಲ್ಲಿ ಮಾತಾಡಿದೆ, ಯಾವುದೇ ಪಕ್ಷದ ಪರವಾಗಿ ನಾವು ಸಿನಿಮಾ ಮಾಡಲಿಲ್ಲ, ಹುಡುಗರ ಪರವಾಗಿ ನಾವು ಸಿನಿಮಾ ಮಾಡಿದ್ದೀವಿ. ಸೊ ಹಂಗಾಗಿ ಯಾವ ಪಕ್ಷಕ್ಕೂ ನಾನು ಸಪೋರ್ಟ್ ಮಾಡೋದಿಲ್ಲ ಈ ವಿಷಯಗಳೆಲ್ಲ ಬಂದಾಗ. ಯಾವುದೇ ಪಕ್ಷ ಆಗಿರಲಿ, ಯಾವುದೇ ಏರಿಯಾ ಕಾರ್ಪೊರೇಟರ್ಗಳಾಗಿರಲಿ, ನೀವುಗಳು ನಿಮ್ಮ ಏರಿಯಾನ ಕ್ಲೀನ್ ಮಾಡಿಕೊಳ್ಳದೆ ಹೋದರೆ ಮುಂದಿನ 5 ವರ್ಷಕ್ಕೆ ನಿಮಗೆ ಈಗ HIV ತುತ್ತಾಗಿರೋ ಮಕ್ಕಳು, ನೀವೇನು ವೋಟ್ ವೋಟ್ಗೆ ವೋಟ್ ಬೇಕು ಅಂತ ಕಾಯ್ತಿರ್ತೀರಾ, ವೋಟ್ ಹಾಕೋಕ್ಕೆ ಗತಿ ಇದ್ದಿರೋ ಮಕ್ಕಳು ಸತ್ತು ಹೋಗ್ತಾರೆ. ಇನ್ನೊಂದು 20 ವರ್ಷ ಹೋದರೆ ಬರೋವಂಥ ಪೀಳಿಗೆಯಲ್ಲಿ 80% HIV ಪಾಸಿಟಿವ್ ಆಗತ್ತೆ. ಸರ್, ಡಿಪಾರ್ಟ್ಮೆಂಟ್ ಅವ್ರಿಗೆ ತುಂಬ ದೊಡ್ಡ ಇಲಾಖೆ ಅದು. ನಾನು ನೇರ ಕಮಿಷನರ್ ಹತ್ರ ಹೋಗಿ ಮಾತಾಡಬೇಕು ಅಂತ ನಮ್ಮ ಶಿವಕುಮಾರ್ ಸರ್ಗೆ ಕೇಳಿದ್ದೀನಿ ನಾನು. ಅವ್ರು ಆಯಿತು ಸರ್ ಹೋಗೋಣ ಅಂದಿದ್ದಾರೆ. ಶಿವಕುಮಾರ್ ಸರ್ನ ಕರ್ಕೊಂಡು
ಕಮಿಷನರ್ಗೆ ಒಂದು ಕಂಪ್ಲೇಂಟ್ ಮಾಡಬೇಕನ್ನೋ ಆಸೆ ಇದೆ. ನಾನು ಅವ್ರಿಗೆ ಎಲ್ಲ ವಿಜುವಲ್ಸ್ ತೋರಿಸ್ತೀನಿ, ಯಾರ್ಯಾರು ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ, ನಿಮ್ಮವರೇ ಎಷ್ಟು ಜನ ಇನ್ವಾಲ್ವ್ ಆಗಿದ್ದಾರೆ ಅಂತ ಕೂಡ ನನಗೆ ಮಾಹಿತಿ ಕರೆಕ್ಟ್ ಅನಿಸಿದ್ರೆ ಖಂಡಿತವಾಗ್ಲೂ ತಗೊಂಡೋಗಿ ತೋರಿಸ್ತೀನಿ. ಯಾಕಂದರೆ ಎಲ್ಲವೂ ಮಾಹಿತಿಯಾಗಿದೆ ಇದು, ಅದಕ್ಕೆ ನನಗೆ ಸರಿಯಾದ ಸಾಕ್ಷಿ ಆಧಾರಗಳು ಬೇಕು. ಸೊ ಹಾಗಾಗಿ ಸುಮ್ಮನೆ ಯಾರನ್ನು ಬ್ಲೇಮ್ ಮಾಡೋದು ಬೇಡ ಅಂತೇಳಿ ನಾನು ಕಾಯ್ತಾ ಇದ್ದೀನಿ. ಬಟ್ ನನ್ನ ಹತ್ರ ಇರೋ ಮಾಹಿತಿಯಲ್ಲಿ ಒಂದಷ್ಟು ಜನ ಸಿಕ್ಕಾಕೋತಾರೆ, ನಾನು ಕಮಿಷನರ್ನ ಭೇಟಿ ಮಾಡ್ತೀನಿ, ಮಾನ್ಯ ಹೋಮ್ ಮಿನಿಸ್ಟರ್ನ ಭೇಟಿ ಮಾಡ್ತೀನಿ. ಈ ಸಿನಿಮಾ ಯಶಸ್ಸಾಗಿದೆ ಅದು ಓಕೆ, ಬಟ್ ನನಗೆ ಎಲ್ಲ ಮಕ್ಕಳು, ಎಲ್ಲ ಕಾಲೇಜ್ ಮಕ್ಕಳು, ಈಗ ನಮ್ಮ ಶಿವಕುಮಾರ್ ಸರ್ ಹೇಳ್ತಾ ಇದ್ರು, ನಾನು ಲಾ ಓದೋ ಸ್ಟೂಡೆಂಟ್ಸ್ಗೆ ಮಿನಿಮಮ್ ಒಂದು 100 ಜನ ಸ್ಟೂಡೆಂಟ್ಸ್ಗೆ ತೋರಿಸ್ತೀನಿ ಸರ್ ಇದನ್ನು, ನಾನು ರೆಡಿ ಇದ್ದೀನಿ ಅಂತ ಅವ್ರು ಮುಂದೆ ನಿಂತು ಅವರೊಂದು 100 ಜನ ಲಾ ಓದೋ ಸ್ಟೂಡೆಂಟ್ಸ್ಗೆ ಸಿನಿಮಾ ತೋರಿಸ್ತಾ ಇದ್ದಾರೆ. ಹಂಗಾಗಿ ಎಲ್ಲರೂ ಈಗ ನಾನು ಅವತ್ತು ಇಂಟರ್ವ್ಯೂ ಮಾಡಿದಾಗಲಿಂದ ಸುಮಾರು ಜನ ಎಸ್ಕೇಪ್ ಆಗಿಬಿಡ್ತಾರೆ ಪೆಡ್ಲರ್ಗಳು. ಮೊನ್ನೆ ತುಂಬ ಒಬ್ಬನ ಕಾದ್ವಿ, ಒಬ್ಬ ಅಧಿಕಾರಿಗಳ ಸಹಾಯದಿಂದ ಒಬ್ಬನ ತುಂಬ ಕಾದೆ, ತುಂಬ ಹೊತ್ತು ಹೊರಗಡೆ ಬರಲಿಲ್ಲ ಅವನು, ಇದ್ದಿದ್ರೆ ಗ್ಯಾರಂಟಿ ಹೇಳ್ಕೊಂಬುದು ಸ್ಟೇಷನ್ ಕೊಡ್ತಿದ್ದೆ ಅವನು. ಇಡೀ ತಂಡ, ನಾನು, ಪುನೀತ, ಡ್ರ್ಯಾಗನ್ ಮಂಜು, ನನ್ನ ಜೊತೆ ಮಹೇಶು, ಅಲ್ಲೂ ರಘು, ನಾವು ಸುಮಾರು ಒಂದು 8 ಅವರ್ ಕಾದಿದ್ದೀವಿ, ಊಟ ಮಾಡಲಿಲ್ಲ. ಒಬ್ಬನನ್ನು ನಾವು ಹಿಡಿಬೇಕು ಅಂತ ಹಿಡಿತೀವಿ, ಬಿಡಲ್ಲ, ಹಿಡದೇ ಹಿಡಿತೀವಿ, ಹಿಡಿದು ನಿಮಗೆ ಒಂದು ದಿವಸ ಒಪ್ಪಿಸ್ತೀನಿ. ನೀವೆಲ್ಲ ಸಪೋರ್ಟ್ ಮಾಡಿ ಫಸ್ಟು ಎಲ್ಲ ಹುಡುಗರು ನೋಡಲಿ ಇದನ್ನು ಹೇಳಿ ಸರ್. ನಿಮ್ಮದಲ್ಲಿ ತುಂಬಾ ಖರ್ಚು ಹಾಕ್ಬಿಟ್ಟಿದ್ದಾರೆ, ಖರ್ಚು ಮಾಡಿಸ್ಬಿಟ್ಟಿದ್ದಾರೆ, ಹಂಗೆ ಹಿಂಗೆ, ಅದಕ್ಕೆ ಬಿಸ್ನೆಸ್ ಆಗಿಲ್ಲ, ಬರ್ತಾರೋ ಇಲ್ವೋ, ರಿಲೀಸ್ ಆಗುತ್ತಾ ಇಲ್ವೋ ಅನ್ನೋ ದೊಡ್ಡ ಡೌಟ್ ಇತ್ತು. ಓಕೆ, ಬಿಫೋರ್ ರಿಲೀಸ್ ಇದೆಲ್ಲ ನಿಮ್ಮ ಕಿವಿಗೆ ಬಿದ್ದಿತ್ತು ಸರ್? ನನ್ನ ಕಿವಿಗೆ ಎಲ್ಲ ಬೀಳುತ್ತೆ ಸರ್, ನಾನು ಎಲ್ಲ ವಿಷಯ ತಗೋತಾ ಇರ್ತೀನಿ. ನಮ್ಮ ಇಂಡಸ್ಟ್ರಿ ತುಂಬಾ ಚಿಕ್ಕದು, ತುಂಬಾ ಚಿಕ್ಕದು, ಇಲ್ಲಿ ಹೊಡೆದ್ರೆ ಅಲ್ಲಿ ಬೌನ್ಸ್ ಆಗುತ್ತೆ, ಅಲ್ಲಿ ಹೊಡೆದ್ರೆ ಇಲ್ಲಿ ಬೌನ್ಸ್ ಆಗುತ್ತೆ. ನಾನು ಬಂದೊಂದು 25-30 ವರ್ಷ ಆಗಿದೆ. ಸೊ ಹಂಗಾಗಿ ಎಲ್ಲ ವಿಷಯ ನಮ್ಮ ತಲೆ ಒಳಗಡೆ ಹೋಗ್ತಾನೇ ಇರುತ್ತೆ, ಎಲ್ಲ ಹೋಗ್ತಿರುತ್ತೆ. ಬಟ್ ನಾವು ಲಾಸ್ಟಲ್ಲಿ ಮಾತಾಡೋದು ಒಂದೇ, ಇಲ್ಲಿ ಈ ವೇದಿಕೆ ಮೇಲೆ, ಇನ್ ಕೇಸ್ ತಾವು ಸಲಗಾಲು ನೋಡಿರ್ಬೋದು, ಭೀಮಾಲು ನೋಡಿರ್ಬೋದು, ನನ್ನ ಪ್ರಯತ್ನ ಪಟ್ಟಿದ್ದೀನಿ, ಆಶೀರ್ವಾದ ಮಾಡಲಿ ಅಂತ ಕೇಳಿಕೊಂಡೆ, ಅದಾಯಿತು. ಸಲಗ ಫ್ಲೂಕ್ ಅಂತ ಹೇಳಿದ್ರು, ನೋಡೋಣ ಬಿಡು, ಭೀಮಾ ತಾನೇ, ಅದು ಬಿದ್ದೋಗುತ್ತೆ, ನಿಲ್ಲಲ್ಲ, ಹಂಗೆ ಎಲ್ಲ ನನ್ನ ಕಿವಿಗೆ ಬಿಡೋದು. ನಾನು ಯಾವಾಗಲೂ ರೇಸಲ್ಲಿ ಓಡೋ ಕುದುರೆ, ಒಂಟಿ ಸಲಗ ಇದ್ದಂಗೆ ನಾನು ಗೆದ್ದೇ ಗೆದ್ದೆ, ನಾನಂತೂ ಸೋಲಲ್ಲ. ಒಂಟಿ ಸಲಗನೂ ಅಷ್ಟು, ಎಲ್ಲಿ ಬೇಕೋ ಅಲ್ಲಿ ಹೋಗ್ತಿರುತ್ತೆ ದಾರಿ ಮಾಡಿಕೊಂಡು, ಹಂಗೆ ಹೋಗ್ತಾ ಇರ್ತೀನಿ ಅಷ್ಟೇ. ನಾನು ಕಮಿಷನರ್ ಅವರಿಗೆ ಒಂದು ಮನವಿ ಕೊಡ್ತೀನಿ, ಮನವಿಗಿನ್ನ ಹೆಚ್ಚಾಗಿ ನಾನು ಹತ್ರ ಇರೋ ಡಾಕ್ಯುಮೆಂಟ್ಸ್ ಕೊಡ್ತೀನಿ. ಇವತ್ತು ಒಂದು ಹೆಣ್ಮಗು ಏನು ಹೆಚ್ ಐ ವಿ ಆಗಿದೆ, ನಮಗೆ ಕೈಗೆ ಸಿಕ್ಕಿರೋಂಥ ಒಂದು ಹೆಣ್ಮಗು, ಅದು ಇನ್ನೊಂದು 20 ವರ್ಷ ಇರ್ಬೋದಷ್ಟೇ, 20-21 ವರ್ಷ ಬಹುಶಃ ಬಂದು 1 ವರ್ಷ 2 ವರ್ಷ 18 ವರ್ಷಕ್ಕೆ ಬಂದ್ಬಿಟ್ಟಿದೆ. ಆ ಥರದ್ದು ಎಷ್ಟೋ ಹೆಣ್ಮಕ್ಳಿಗೆ ಹೆಚ್ ಐ ವಿ ಆಗಿದೆ ಇವತ್ತು, ಎಷ್ಟೋ ಗಂಡು ಮಕ್ಕಳಿಗೆ ಹೆಚ್ ಐ ವಿ ಆಗಿದೆ ಇವತ್ತು. ನಂಗೆ ಆ ಕೋಪ ತುಂಬ ಇದೆ, ನಾನು ಅದಕ್ಕೇ ಅಷ್ಟು ಹಾರ್ಶ್ ಆಗಿ ಪಿಕ್ಚರ್ ನಾನು ಮಾಡಿರೋದು. ಎಲ್ಲರೂ ಕೇಳ್ತಾರೆ, ಏನಕ್ಕೆ ಅಷ್ಟೊಂದು ಹಾರ್ಶ್ ಆಗಿ ನಿಂತ್ಕೋತೀರಾ, ಏನು ನಿಮಗೆ ಬಂದಿರೋದು, ಒಂಥರ ಅನ್ಸುತ್ತಲ್ವ? ಹೌದು, ನೀವು ಎತ್ಕೊಳ್ದೆ ಹೋದ್ರೆ ನನ್ನಂಥವ್ನು ಯಾರೋ ಒಬ್ಬ ಉಟ್ಕೋತಾನೆ. ಯಾವುದೋ ಒಂದು ಹೆಣ್ಮಗು ತಂದೆ ಉಟ್ಕೋಬೋದು, ಹೆಣ್ಮಗು ಅಣ್ಣ ಉಟ್ಕೋಬೋದು, ಗಂಡು ಮಗುವಿನ ತಂದೆ, ಅಣ್ಣ, ಚಿಕ್ಕಪ್ಪ ಯಾರೋ ಒಬ್ಬರ ಎತ್ಕೋತಾರೆ ಕೈಗೆ, ನಾವು ಮಾಡ್ತೀವಿ ಅಂತ. ಇದು ಈಗಾಗಲೇ ಈ ಟೈಟಲ್ ಅನ್ನೋ ಮಾತ್ರ ನೀವು ನಂಬಲ್ಲ, ಡಿಪಾರ್ಟ್ಮೆಂಟ್ ಅವ್ರಿಗೆ ಎಲ್ರಿಗೂ ಗೊತ್ತು, ಆದರೂ ಆಕ್ಷನ್ ತಗೊತಾ ಇದಾರಂತೆ ಚಿಕ್ಕದಾಗಿ. ಬಟ್ ಸೀರಿಯಸ್ ಆಗಿ ಆಗಬೇಕು, ಅಂದರೆ ಅವತ್ತು ಗಾಂಜಾ ಬಂದಾಗ ನಾವು ನಿಲ್ಸಕ್ಕೆ ಆಗ್ತಿಲ್ಲ. ಬಟ್ ಈ ಟೈಟಲ್ ನಾವು ಇವತ್ತು ಹೊಸಕದೇ ಹೋದ್ರೆ, ದೇವರಾನೇ ಹೇಳ್ತೀನಿ ಸರ್, ಬೆಂಗಳೂರು ನೀವು ನಂಬಲ್ಲ, ಉಡ್ತಾ ಪಂಜಾಬ್ ಆಯಿತು ಗೊತ್ತಾ, ಆ ಥರ ಆಗುತ್ತೆ ನಮ್ಮ ಬೆಂಗಳೂರು. ಯಾರ್ಯಾರು ಗಂಟ್ಕೊಳತ್ತೆ ಗೊತ್ತಿಲ್ಲ. ಇದು ನಿಮ್ಮೆಲ್ಲರ ಆಶೀರ್ವಾದದಿಂದ ನೋಡೋಣ. ಅದು ನಾನು ನಂಬಿರೋ ಗುರು ಅವ್ರು ಬರೆಸ್ಕೋಬೇಕು, ಅವ್ರು ಬರೆಸ್ಕೊಂಡ್ರೆ ಖಂಡಿತವಾಗ್ಲೂ 100% ಹ್ಯಾಟ್ರಿಕ್ ಮಾಡ್ತೀನಿ ಅವತ್ತು. ಬಿಕಾಸ್ ಅವ್ರ ಬ್ಲೆಸ್ಸಿಂಗ್ ಯಾವತ್ತಿದ್ರು ನನ್ನ ಮೇಲಿದೆ, ಎಲ್ಲ ಕಲಾವಿದ್ರ ಮೇಲೆ ಇರಲಿ ಅಂತ ಕೇಳ್ಕೋತೀನಿ. ಈಗ ನಿಮ್ಮ ಸಿನಿಮಾ ರಿಲೀಸ್ ಆದ ಮುಂಚೆನೂ ಕೆಲವೊಂದು ಹೀರೋಗಳ ಫ್ಯಾನ್ಸ್, ನಾವು ಅಂದ್ರೆ ನಿಮ್ಮ ಸಿನಿಮಾ ಅಂತಲ್ಲ ಯಾವ ಸಿನಿಮಾ ನೋಡಲ್ಲ ಅನ್ನೋ ಥರದ್ದೆಲ್ಲ ಇತ್ತು, ಬಟ್ ಇವತ್ತು ಅದನ್ನೆಲ್ಲ ಮೀರಿ ಸಕ್ಸಸ್ ಆಗಿದೆ ಸರ್. ಈಗ ಅವರವರ ವೈಯಕ್ತಿಕ ಭಾವನೆಗಳಿಗೆ ನಾವು ಗೌರವ ಕೊಡಬೇಕಾಗತ್ತೆ ಸರ್. ಈಗ ಯಾರೋ ನೋಡಲ್ಲ ಅಂತಾರೆ, ಆಯಿತು, ನಿಮ್ಗೆ ನಾವು ಗೌರವ ಕೊಡೋಣ, ಸಂತೋಷ, ಅದು ನಿಮ್ಮ ಭಾವನೆ, ಆದರೆ ನೋಡ್ತಾ ಇರೋರು. ಹಂಗಾಗಿ ನಿಮ್ಮ ವೈಯಕ್ತಿಕ ಭಾವನೆಗಳಿಗೆ ಯಾವತ್ತಿದ್ರೂ ನಮ್ಗೆ ಗೌರವ ಇದೆ,
ಅದನ್ನ ನಾವು ಖಂಡಿತವಾಗ್ಲೂ ಸ್ವೀಕರಿಸ್ತೀವಿ, ಮತ್ತೆ ಅದನ್ನ ತಗೊಂಡು ಪಾಸಿಟಿವ್ ಆಗಿ ತಗೋತೀವಿ. ಎಸ್ಪೆಷಲಿ ನಾನಂತೂ ಎಲ್ಲವನ್ನೂ ಪಾಸಿಟಿವ್ ಆಗಿ ತಗೊಳ್ಳೋನು. ಹಂಗೆ ಅಷ್ಟೇ ಆನ್ಸರ್ ಅದಕ್ಕೆ. ಈಗ ಭೀಮಾ ಸರ್, ರಿಸ್ಕ್ ಮತ್ತೆ ಧೈರ್ಯ ನಾನು ಮಾಡೋ ಹಾರ್ಡ್ ವರ್ಕ್ ಮೇಲೆ ತುಂಬಾ ನಂಬಿಕೆ ಇಟ್ಕೋತೀನಿ ಸರ್. ನಾನು ಯಾವಾಗಲೂ ಹಾರ್ಡ್ ವರ್ಕ್ ಮಾಡಿ ಆಮೇಲೆ ನಮ್ಮ ಗುರುಗಳನ್ನ ಕೇಳ್ಕೋತೀನಿ. ಯಾವಾಗಲೂ ನಾನು ಮನೆಗೆ ಬಿಡ್ತಾ ನನ್ನ ಗುರುನ ಕೇಳ್ತೀನಿ, ಈಗ ಹೊರಟಿದ್ದೀನಿ, ನೀನು ನನಗೆ ಈ ಒಂದು ಸಕ್ಸಸ್ ಕೊಟ್ಟರೆ ನನ್ನ ಜೊತೆ ಎಷ್ಟೋ ಜನ ಕಲಾವಿದರು ಉದ್ಧಾರ ಆಗ್ತಾರೆ, ಪ್ರೊಡ್ಯೂಸರ್ಸ್ ಒಳ್ಳೇದಾಗತ್ತೆ, ದಯವಿಟ್ಟು ಕೊಡು ಅಂತ ಕೇಳ್ಕೊಂಡು ಹೋಗ್ತೀನಿ. ನಾನು ಯಾವಾಗಲೂ ಹಾರ್ಡ್ ವರ್ಕ್ ನಂಬ್ತೀನಿ, ಅಂದರೆ ತಯಾರಿಗಳನ್ನ ತುಂಬ ನಂಬ್ತೀನಿ. ಸುಮ್ಮನೆ ಹೋಗಿ ನಾನು ರೇಸಿಗೆ ನಿಲ್ಲಲ್ಲ, ತಯಾರಿ ಇಲ್ಲ ಅಂದರೆ ನಾನು ಯಾರನ್ನೂ ಬಿಡೋದು ಇಲ್ಲ. ಅದು ನನ್ನ ಸ್ಟೈಲ್ ಯಾವಾಗಲೂ.